ನಮಸ್ಕಾರ ಸ್ನೇಹಿತರೆ, ಇದೊಂದು ಬಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮಾಸ್ಟರ್ ಪೀಸ್ ನಾಯಕಿ ಶಾನ್ವಿ ಶ್ರೀವಾತ್ಸವ ಇನ್ನಿಲ್ಲ. ಹೌದು, ಹಾಗಾದ್ರೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮುಂಬಾರಿದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಮಾಸ್ಟರ್ ಪೀಸ್ ನಾಯಕಿ ಶಾನ್ವಿ ಶ್ರೀವಾತ್ಸವ ಇನ್ನಿಲ್ಲ ಅಂತ ಇದೊಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಆಗ ನಿಜಕ್ಕೂ ಆಗಿರೋದೇನು? ಚಿತ್ರೀಕರಣದ ವೇಳೆ ಹಾಯ ತಪ್ಪಿ ಬಿದ್ದ ಸ್ಯಾಂಡಲ್ ನಟಿಗೆ ತಲೆಗೆ ತೀವ್ರವಾದ ಗಾಯ ಪೆಟ್ಟಾಗಿದೆ, ಹಾಗೆ ತುಂಬಾ ರಕ್ತಸ್ರಾವವಾಗಿದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಆಸ್ಪತ್ರೆ ಕೂಡಲೇ ದಾಖಲಿಸಲಾಗಿದೆ, ಆದರೆ ಮುಂದೆ ಏನಾಗಿದೆ? ಹೌದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ನೀವು ಕೂಡ ಶಾನ್ವಿ ಶ್ರೀವಾತ್ಸವ ಫ್ಯಾನ್ ಆಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹೌದು, ಶಾನ್ವಿ ಇದೇ ಮೊದಲ ಬಾರಿಗೆ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಬ್ಯಾಂಕ್ ಸಿನಿಮಾದ ಆಕ್ಷನ್ ದೃಶ್ಯಕ್ಕಾಗಿ ತಯಾರಿಯನ್ನು ಕೂಡ ನಡೆಸಿಕೊಂಡಿದ್ರಂತೆ. ಹೌದು, ಈಗಿದ್ದರೂ ಚಿತ್ರೀಕರಣದ ವೇಳೆ ಶಾನ್ವಿ ಶ್ರೀವಾಸ ಅವರು ಕಾಲು ಜಾರಿ ಬಿದ್ದು ಕೈಯೇ ಕೂಡ ಗಾಯ ಮಾಡಿಕೊಂಡದ್ದು, ತಲೆಗೆ ತೀವ್ರವಾದ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕೂಡ ಕರೆದೊಯ್ಯಲಾಗಿದೆ. ಹೌದು, ಬ್ಯಾಂಕ್ ಚಿತ್ರದ ಆಕ್ಷನ್ ಸೀಕ್ವೆನ್ಸ್ ಚಿತ್ರಿಸಲಾಗುತ್ತಿದ್ದ ವೇಳೆ ಶಾನ್ವಿ ಕಾಲು ಜಾರಿ ಬಿದ್ದು ಸಿಕ್ಕಾಪಟ್ಟೆ ಏಟು ಮಾಡಿಕೊಂಡಿದ್ದರು. ಈಗ ಸದ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳಲಾಗ್ತದೆ, ಆದರೂ ಕೂಡ ಎಲ್ಲ ಒಂದು ಅನುಮಾನ ಕಾಡ್ತಾ ಇದೆ ಸ್ನೇಹಿತರೆ. ಸದ್ಯ ಈಗ ಶಾನ್ವಿ ಶ್ರೀವಾಸ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತದೆ. ಹೌದು, ಆದಷ್ಟು ಬೇಗ ಚೇತರಿಸಿಕೊಳ್ಳಬಲ್ಲೆ ಎಂಬ ನಿಮ್ಮ ಆಶೆ ಆಗಿದೆ. ಖಂಡಿತ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.